ಇವತ್ತು ಬೆಳಿಗ್ಗೆ ಬಿ ಜೆ ಪಿ ರಾಜ್ಯ ಕಾರ್ಯಕಾರಿಣಿ ಸಭೆ ಇತ್ತು ಅದರಲ್ಲಿ ಕೋರ್ ಕಮಿಟಿಯಲ್ಲಿ ಎಲ್ಲ ನಮ್ಮ ಕೋರ್ ಕಮಿಟಿಯ ಸದಸ್ಯರು ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಸೆವೆನ್ ಪರ್ಸೆಂಟ್ ರಿಸರ್ವೇಷನ್ನು ಎಸ್ ಟಿಗೆ ಮೂರರಿಂದ ಏಳು ಪರ್ಸೆಂಟು ಮತ್ತು ಎಸ್ಸಿಗೆ ಹದಿನೈದರಿಂದ ಹದಿನೇಳು ಪರ್ಸೆಂಟ್ ರಿಸರ್ವೇಷನ್ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಏನು ವರದಿನ ಸಬ್ಮಿಟ್ ಮಾಡೋದು ಅದು ಒಪ್ಕೋಬೇಕಂತ ತೀರ್ಮಾನ ಆದ್ಮೇಲೆ ಸರ್ವಪಕ್ಷ ಸಭೆ ಕರೆದು ಮುಖ್ಯಮಂತ್ರಿಗಳು ಹನ್ನೊಂದುವರೆಗೆ ಇವತ್ತು ಬೆಳಗ್ಗೆ ಸರ್ವಪಕ್ಷ ಸಭೆ ಕರೆದು ಆ ಸಭೆಯಲ್ಲಿ ಸಿದ್ದರಾಮಯ್ಯ ಸಾಹೇಬರು ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯ ಸಾಹೇಬರು ಬಂದರು ವಿರೋಧ ಪಕ್ಷ ನಾಯಕ ಕುಮಾರಣ್ಣವರು ಬಂದಿದ್ದರು ಸನ್ಮಾನ್ಯ ನೆಚ್ಚಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಣ್ಣವರ ನೇತೃತ್ವದಲ್ಲಿ ಸಭೆ ಆಗಿ ಎಲ್ಲರೂ ಒಕ್ಕೊಳ್ಳಲಿಂದ ಒಪ್ಪಿಕೊಂಡು ಆದಷ್ಟು ಬೇಗನೆ ಈ ಒಂದು ಫೋ ತ್ರೀ ಪರ್ಸೆಂಟಿಂದ ಸೆವೆನ್ ಪರ್ಸೆಂಟು ಎಸ್ ಟಿಗೆ ಮತ್ತು ಫಿಫ್ಟೀನ್ ಪರ್ಸೆಂಟಿಂದ ಸೆವೆಂಟೀನ್ ಪರ್ಸೆಂಟ್ ಎಸ್ಸಿಗೆ ರಿಸರ್ವೇಷನ್ ಮಾಡಿ ಕೊಡಬೇಕಂತೇಳಿ ತೀರ್ಮಾನ ಮಾಡಿದರು ಅದಾದಮೇಲೆ ಮುಖ್ಯಮಂತ್ರಿಗಳು ಪ್ರೆಸ್ ಮೀಟಲ್ಲಿ ಮಾತಾಡಿ ಅವರು ಸ್ವತಃ ಹೇಳಿದಾರೆ ನಾಳೆ ಬೆಳಗ್ಗೆ ಹನ್ನೊಂದೂವರೆ ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಕರೆದು ಆ ಕ್ಯಾಬಿನೆಟ್ ಮೀಟಿಂಗ್ನೆಲ್ಲ ತೀರ್ಮಾನ ತೊಗೊತೀವಿ ಅಂತ ಹೇಳಿದಾರೆ ಹಾಗಾಗಿ ನಮಗೆಲ್ಲ ಸಂಪೂರ್ಣ ವಿಶ್ವಾಸ ಇದೆ ನಾಳೆ ನಮಗೆ ಆರ್ಡರ್ ಕಾಪಿ ಸಿಗ್ತದೆ ಬಂದು ನಾವೆಲ್ಲರೂ ಸರ್ಕಾರ ವತಿಯಿಂದ ಬಂದು ಗುರುಗಳನ್ನ ಇಲ್ಲಿಂದ ಧರಣಿಯಿಂದ ಎಪ್ಸಂತ ಕೆಲಸವನ್ನು ಮಾಡ್ತೇವೆ ನಾಳೆ ಸರ್ ಪಕ್ಷದಿಂದ ಏನು ಆಕ್ಷೇಪಣೆ ಸರ್ ಇಲ್ಲ ಈಗ ಈಗ ಆಲ್ರೆಡಿ ಸಾಕಷ್ಟು ಬಾರಿ ನಾವು ಅಸೆಂಬ್ಲಿಯಲ್ಲೂ ಮಾತಾಡಿದ್ದೇವೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದೇವೆ ಹೋದ ಅಸೆಂಬ್ಲಿಯಲ್ಲೇ ಎಲ್ಲರೂ ಒಗ್ಗಟ್ಟಾಗಿ ಮಾಡ್ರಂಥೇಳಿ ತೀರ್ಮಾನ ತಗೊಂಡರು ಇವತ್ತೂ ತೀರ್ಮಾನ ತಂದರು ಕೆಲವೊಂದು ಜನ ಕೆಲವೊಂದು ಕೆಲವೊಂದು ಮಾತಾಡಿದ್ರು ಬಟ್ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಫಾರ್ಮ್ ಆಗಿ ಡಿಸಿಷನ್ ತೊಗೊಂಡಿದ್ದಾರೆ ಮಾಡಲೇಬೇಕಂತ ತೀರ್ಮಾನ ಆಗಿದೆ ಹಂಗಾಗಿ ಸಮ್ ನಾಳೆ ಆಗ್ತದೆ ಈಗ ನೋಡಿರಿ ನಮ್ಮ ಎದುರಿಗೆ ಇರೋದು ಒಂದೇ ದ್ರೋಢಾಚಾರ್ಯರು ಕೇಳಿದಾರಂತ ಅರ್ಜುನನಿಗೆ ನಿನಗೆ ಏನು ಕಣ್ಣು ಕಾಣ ಏನು ಕಾಣುತ್ತಪ್ಪ ಅಂತ ಪಕ್ಷಿಯ ಕಣ್ಣು ಅಷ್ಟೇ ಕಾಣುತ್ತೆ ಅಂದ್ರಂತ ಅದ್ರಂಗೆ ನಮ್ಮ ನಮಗಿರೋದು ಅಷ್ಟೇ ಈಗ ಸೆವೆನ್ ಪಾಯಿಂಟ್ ಫೈವ್ ರಿಸರ್ವೇಷನು ಮತ್ತು ಸಿಗೆ ಸೆವೆಂಟೀನ್ ಪರ್ಸೆಂಟ್ ರಿಸರ್ವೇಷನು ಅಲ್ಲ ಅವ್ರ ನಿಲು ನೀವು ಅವ್ರಿಗೆ ಕೇಳ್ಬೇಕು ರಾಜೀವ್ ಗೌಡ್ರ ನಿಲ್ಲು ರಾಜೀವ್ ಗೌಡ್ರಿಗೆ ನಾನು ಹೆಂಗೆ ಇವತ್ತು ನೋಡ್ರಿ ಇವತ್ತು ಯಾರೂ ವಿರೋಧ ಮಾಡಿಲ್ಲ ಕೆಲವೊಂದೇನೋ ಪಾಯಿಂಟ್ಸ್ಗಳ ಬಗ್ಗೆ ಮಾತಾಡಿದರು ಬಟ್ ಇವತ್ತು ಯಾರೂ ವಿರೋಧ ಮಾಡಿಲ್ಲ ವಿರೋಧ ಮಾಡೋಂಥ ಪ್ರಶ್ನೇನೂ ಇಲ್ಲ ಯಾಕೆಂದರೆ ಗುರುಗಳು ಇವತ್ತು ಧರಣಿ ಕುಂತು ಎರಡು ನೂರ ದಿನ ಆಯಿತು ನಮ್ಮ ಸಮಾಜದ ಮುಖಂಡರು ಇಲ್ಲಿರುವಂಥರೆಲ್ಲರೂ ಮನೆ ಮನೆಗೆ ಹೋಗಿ ಪ್ರತಿಯೊಬ್ಬ ಶಾಸಕನಿಗೆ ತಿಳುವಳಿ ಕೇಳಿ ಇಂದ್ರಾಸಾನಿ ಜಡ್ಜ್ಮೆಂಟ್ ಏನು ಪ್ಯಾರಾಗ್ರಾಫ್ ಏನು ಅದರ ಏನೇನು ಸ್ಪೆಷಲ್ ಇದಾಯಿತು ಮತ್ತು ಯಾವ್ಯಾವ ರಾಜ್ಯದಲ್ಲಿ ಎಷ್ಟು ಎಲ್ಲ ಇಷ್ಟು ಕನ್ವರ್ ಮನವರಿಕೆ ಮಾಡಿ ಕೊಟ್ಟಾರಲ್ಲ ಯಾರಿಗೂ ಇದ್ರ ಬಗ್ಗೆ ವಿರೋಧ ಮಾಡೋಂಥ ಮನೋಭಾವನೆ ಬರಲಿಲ್ಲ ಹಂಗಾಗಿ ನಾನು ಗುರುಗಳಿಗೆ ಮತ್ತು ಈ ಸಮಿತಿಯರಿಗೆ ನಮ್ಮ ಮುಖಂಡರಿಗೆ ಹೃದಯಪೂರ್ವಕತೆ ಇಷ್ಟು ಸಮಾನದ ರೀತಿಯಿಂದ ಯಾಕೆ ಎರಡುನೂರ ನಲವತ್ತು ದಿನ ಅಂದ್ರೆ ಅದೇನು ತಮಾಷೆ ಅಲ್ಲ ಇಪ್ಪತ್ನಾಲ್ಕು ತಾಸು ಕುಂದ್ರಂಗೆ ನಾವು ಎರಡುನೂರ ನಲ್ವತ್ತು ದಿನ ಕುಂತಿದ್ದಾರೆ ಗುರುಗಳು ಹಂಗಾಗಿ ಇದೇನು ಸಾಮಾನ್ಯ ಮಾತಲ್ಲ ಅವರ ಒಂದು ತಪಸ್ಸಿನ ಫಲದಿಂದ ಹೊಸ ಬೊಮ್ಮಾಯಣ್ಣರ ಒಂದು ಮಾಡಬೇಕನ್ನೋ ಹಂಬಲದಿಂದ ಇವತ್ತಿಗೆ ಆಗಿದೆ